ಈಗ ಸರ್ಕಾರ ಬಂದು ಎಲೆಕ್ಷನ್ಗೆ ಮುಂಚೆ ಓಟ್ ಬೀಳೋದಕ್ಕೆ ಜನಗಳಿಗೆ ಆಗ ಸ್ಪಂದಿಸ್ತೀವಿ ಈಗ ಸ್ಪಂದಿಸ್ತೀವಿ ಅಂತ ಹೇಳ್ತಾರೆ. ಈಗ ಎಲೆಕ್ಷನ್ ಬಂತು, ರಿಸಲ್ಟ್ ಬಂತು, ಈಗ ಜನಗಳಿಗೆ ತೊಂದರೆ ಆಗೋ ಕೆಲಸಗಳೇ ಮಾಡ್ತಾಯಿದ್ದಾರೆ. ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ಈಗ ಪೆಟ್ರೋಲು ಡೀಸಲ್ 3 ರೂಪಾಯಿ ಜಾಸ್ತಿ ಆಗಿದೆ. ಇದರಿಂದ ಜನಗಳು ಏನು ಮಾಡಬೇಕು ಅಂತ ಅವ್ರಿಗೆ ಕೇಳಬೇಕು. ಅದನ್ನೇ ನಾನು ಹೇಳ್ತಿರೋದು, ದೊಡ್ಡವ್ರ ಅವರೆಲ್ಲ ಶ್ರೀಮಂತ ರಾಜಕಾರಣಿ ಮಕ್ಕಳುಗಳಲ್ಲಿ ಎಂತೇಳಿ ಓಡಾಡ್ತಾರೆ, ಬೆಂಜು ಆಡಿಯಲ್ಲಿ ಓಡಾಡ್ತಾರೆ. ಈ ತರಕಾರಿ ಮಾರೋರೆಲ್ಲ ಅವರೆಲ್ಲ ಎಲ್ಲೋಗ್ಬೇಕು, ಹೂವ ಮಾರೋರವರೆಲ್ಲ? ಇದು ಸರ್ಕಾರಕ್ಕೆ ನೀವು ತಿಳಿಸ್ಬೇಕಿದನ್ನು. ಏನೇ ಒಪ್ಪಿನ ಹೇಳೋದು, ಓಟ್ ಹಾಕ್ಸ್ಕೊಳ್ಳೋವರ್ಗು ಅಷ್ಟೇ, ಓಟ್ ಹಾಕ್ಸ್ಕೊಳ್ಳೋವರ್ಗು ಅಷ್ಟೇ ಅವ್ರದ್ದು. ಓಟ್ ಆದಮೇಲೆ ಆ ಥರ ಅಂದರೆ ಓಟ್ ಹಾಕೊಳ್ಳೋವರೆಗೂ ಅವರು ಜನಸಾಮಾನ್ಯರ ಪರವಾಗಿರ್ತಾರೆ, ಓಟ್ ಹಾಕಿದ್ರ ಮೇಲೆ ಜನರ ಕಷ್ಟಗಳನ್ನ ಕೇಳಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಅವ್ರು ಶ್ರೀಮಂತರ ಬೇಕಲ್ಲ, ಮೇನ್ ಪಾಯಿಂಟ್ ಅದೇ, ಅವ್ರು ಶ್ರೀಮಂತರ ಬೇಕು ಫಸ್ಟು. ಜನ ಏನಾರು ಆಗಲಿ, ಯಾರೋ ಏನಾದ್ರು ಸಾಯ್ಲಿ, ಅವ್ರಿಗೇನಾಗಬೇಕು ಅದು ಆ ಥರ. ಈಗ ಸಡನ್ ಆಗಿ ಪೆಟ್ರೋಲ್ ಡೀಸೆಲ್ಗೆ 3 ರೂಪಾಯಿ 50 ಪೈಸೆ ಜಾಸ್ತಿ ಮಾಡಿದಾರಲ್ಲ, ಅದ್ರ ಬಗ್ಗೆ ಏನು ಅನ್ಯೇನೆ ಜನಸಾಮ. ಈಗ ನಾವು ಮಿಡ್ಲ್ ಕ್ಲಾಸ್ ಜನ, ನಮ್ಗೆ ಭಾಳ ಹೊರೆ ಆಗ್ತಿದೆ, ತುಂಬ ಕಷ್ಟನೇ. ಯಾರ ಹತ್ರ ಹೇಳೋದು, ಯಾರು ಕೇಳಿಸ್ಕೊಳ್ಳೋರೆ ಇಲ್ವಲ್ಲ, ಕೇಳಿಸ್ಕೊಂತಾರ? ಏನಿಲ್ಲ, ಬಡವ್ರದ್ದು ಬಡವ್ರಿಗೆ, ಶ್ರೀಮಂತರು ಶ್ರೀಮಂತರದೆ, ಅದು ನನ್ನ ಒಪಿನಿಯನ್ ಅಷ್ಟೇ. ಸರ್ಕಾರದವರಿಗೆ ಮೂಲೆ ಅಂತ, ಬಡವನ ಕೋಪ ದವಡೆ ಮೂಲೆ ಅಂತ ನನಗೆ ಹಳ್ಳಿ ಭಾಷೆದದು. ಬಡವ ಬಡವನೇ ಶ್ರೀಮಂತ, ಶ್ರೀಮಂತ ಶ್ರೀಮಂತರು ಶ್ರೀಮಂತರಿಗೆ ಹೋಗ್ತಾರೆ, ಬಡವ್ರು ಬಡವ್ರು ಹಂಗೆ ಇರ್ತಾರೆ. ಅಂದರೆ ಸರ್ಕಾರದವರಿಗೆ ಬಡವರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ವಾ ಅಥವಾ ಗೊತ್ತಾಗ್ತಾ ಇಲ್ವಾ ಕಷ್ಟಗಳನ್ನ? ಗೊತ್ತು, ಇದನ್ನು ಜಾಣ ಪೆದ್ದು ಅಂತ ಅಂತಾರೆ, ಜಾಣ ಪೆದ್ದತನ ಗೊತ್ತು, ಎಲ್ಲ ಗೊತ್ತು ಅವ್ರಿಗೆ, ಪ್ರತಿಯೊಂದು ಗೊತ್ತು. ಅವರು ಬಡವರಾಗೇನೆ ಈಗ ಶ್ರೀಮಂತರಾಗಿರೋರು. ಪ್ರತಿಯೊಬ್ಬ ರಾಜಕಾರಣಿನೂ ಬ್ಯಾಕ್ಗ್ರೌಂಡ್ ತೆಗೆದು ನೋಡಿ, ಪ್ರತಿಯೊಬ್ಬ ರಾಜಕಾರಣಿನೂ ತುಂಬ ಕಷ್ಟದಲ್ಲೇ, ತುಂಬ ಬಡತನದಿಂದನೇ ಮೇಲೆ ಬಂದಿರೋರು. ಯಾರು ಫುಲ್ಲು ಎಲ್ಲ ಅಂಬಾನಿ ಥರ ಬಂದವರಲ್ಲ, ಎಲ್ಲರೂ ಬಡವ್ರಿಗೆ ಗೊತ್ತು, ಅವ್ರಿಗೆ ಎಲ್ಲ ಗೊತ್ತು. ಗೊತ್ತಿದ್ದನೂ ಅವ್ರು ಏನು ಮಾಡೋಕ್ಕಾಗಲ್ಲ. ಫಸ್ಟು ತಮ್ಮ ಹೊಟ್ಟೆ ತಮ್ಮದು, ತಾವು ಬೆಳಿಬೇಕು, ತಾವು ಸಿಕ್ಕಾಪಟ್ಟೆ ಶ್ರೀಮಂತರ ಆಗಬೇಕು, ಬರೀ ಅದೇನೆ ಅವ್ರದ್ದು ಆ ಥರ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ನಿಮ್ಗೆ ಏನು? ಇಲ್ಲ, ಕಮ್ಮಿ ಮಾಡ್ಬೇಕಲ್ಲ ಮೇಡಮ್, ಕೂಲಿ ಕೆಲಸ ಮಾಡೋರು ಹೇಗಿದ್ರೆ ಕಮ್ಮಿ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ಏನು ತೊಂದರೆ ಆಗತ್ತೆ, ಎಲ್ಲರೂ ತೊಂದರೆ ಆಗ. ಈಗ ಗೌರ್ಮೆಂಟ್ ಅವರು ಹೊಸದಾಗಿ ರಚನೆ ಆಗಬೇಕಾದ್ರೆ ನಾವು ಜನಸಾಮಾನ್ಯರಿಗೆ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲೆಕ್ಷನ್ಗೆ ನಿಂತ್ಕೊಂತಾರೆ, ಅದಾದ ನಂತರ ಗೆದ್ದ ನಂತರ ಈ ರೀತಿ ಬೆಲೆ ಏರಿಕೆ ಮಾಡ್ತಾ ಇದಾರಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನನಗೇನು ಅಷ್ಟೊಂದು ಗೊತ್ತಿಲ್ಲ ಮೇಡಮ್, ಮೋಸ್ಟ್ಲಿ ನೆಕ್ಸ್ಟು ಏನೋ ಮಾಡ್ಬೋದು ಅಂತ ನನಗೇನು ಐಡಿಯಾ ಇದೆ ಅನ್ಸುತ್ತೆ, ಮಾಡ್ತಾರೆ ಏನಂತ ಗೊತ್ತಿಲ್ಲ, ನೋಡ್ಬೇಕು. ಇದರಿಂದ ಪ್ರಾಬ್ಲಮ್ ಯಾರಿಗೆಲ್ಲ ಆಗ್ತಾ ಇದೆ ಅಂತ? ಕೂಲಿ ಕೆಲಸ ಮಾಡೋರಿಗೆ ಮೇಡಮ್, ಕೂಲಿ ಕೆಲಸ ಮಾಡೋರಿಗೆ ಕಷ್ಟ ಬಿಡೋರಿಗೆ ಆಗ್ತಾ ಇರೋದು. ಬಡವರು ಬಡವ್ರ ಥರನೇ ಇದ್ದಾರೆ, ಸೌಕರ್ಯ ಸೌಕರ್ಯ ಥರನೇ ಅವರು. ಸರ್ಕಾರದವ್ರಿಗೆ ಹೇಳೋದಾದ್ರೆ ಏನಾಗ್ತದೆ? ಯಾವ ಥರ ಅಂತ ಇಲ್ಲಿ ಮೇಡಮ್, ಏನಂತ ಇಲ್ಲಿ, ಕಮ್ಮಿ ಮಾಡ್ಬೋದು ಮೇಡಮ್, ಪೆಟ್ರೋಲ್ ರೇಟು ಎಲ್ಲ ಕಮ್ಮಿ, ಗ್ಯಾಸ್ ರೇಟು ಪೆಟ್ರೋಲ್ ರೇಟ್ ಎಲ್ಲ ಕಮ್ಮಿ ಮಾಡ್ಬೋದು ಅಂತ ಹೇಳ್ತಾರೆ. ಸ್ವೀಟ್ ಪ್ಲಸ್ ಕರ್ನಾಟಕ.